ಕರಿಟಾಲ ರವಿ ಅವ್ರನ್ನ ಕೊಲ್ಲಕ್ಕೆ ಒಂದು ಅಂಬಾಸಿಡರ್ ಕಾರ್ ನಲ್ಲಿ ಸುಮಾರು 50-60 ಕೆಜಿ ಜೆಲ್ಸಿ ಸ್ಟಿಕ್ ಕಾರ್ ಬಾಂಬ್ ರೆಡಿ ಮಾಡಿ ನಿಲ್ಸಿರ್ತಾರೆ. ಮೋಹನ್ ಬಾಬುನು ಸೌಂದರ್ಯ ಕರಿಟಾಲ ರವಿ ಅವರು ಕೂತ್ಕೊಂಡಿರೋ ಕಾರನ್ನ ಇಟಿ ಅವರು ಬಹಳ ಸ್ಪಷ್ಟವಾಗಿ ಚಿತ್ರೀಕರಣ ತೆಗೆಯಲು ಕಾರನ್ನ ಓವರ್ಟೇಕ್ ಮಾಡ್ಕೊಂಡು ಇಟಿ ಅವರು ಬರ್ತಾರೆ. ಇನ್ನ ಒಂದೇ ಬಟನ್ ಗೆ ಎಲ್ಲರೂ ಹೋಗ್ತಾರೆ ಅನ್ನೋ ಕನ್ಫರ್ಮ್ ಆಯ್ತು ಅವ್ರಿಗೆ. ಅಲ್ಲಿಂದ ರಿಮೋಟ್ ಒತ್ತಿರ್ತಾರೆ. ಉನ್ನತ ಮಟ್ಟದ ಅಧಿಕಾರಿ ಹೆಂಡತಿ ನೋಡಿ ಅವರ ಮನೆಗೆ ಹೋಗಿ ಅಧಿಕಾರಿ ಮುಂದೆನೆ ಆಡು ಹಗಲಲ್ಲೇ ಹೆಂಡತಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಓಬಳಡ್ಡಿ ಅವ್ರನ್ನ ಸುಮಾರು ಒಂದು 5-6 ಜನ ನಕ್ಸಲರು ಹೈದರಾಬಾದ್ ನಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಲಾಡ್ಜ್ ಅಲ್ಲಿ ಕೊಲ್ತಾರೆ. ಪೊಲೀಸ್ ಇನ್ಫಾರ್ಮ್ ಮಾಡ್ಕೊಂಡು 2-3 ಬೈಕ್ ಅಲ್ಲಿ ಹೋಗಿದ್ದಂತೆ ಆ ಒಂದು ಸರ್ವಿಸ್ ಅಲ್ಲಿ ಸೆಲ್ಯೂಟ್ ಒಬ್ರು ಸೆಲ್ಯೂಟ್ ಹೊಡಿತಾರೆ. ಅವ್ರು ಪೇಪರ್ ಹೋಗ್ತಾ ಇರ್ತಾರೆ, ಪೇಪರ್ ಇಳಿಸ್ತಾನೆ, ಪೇಪರ್ ಇಳಿಸಿದ ತಕ್ಷಣ ನೋಡ್ತಾನೆ, ನೋಡೋರ್ನೆ ಶೂಟ್ ಮಾಡ್ಬಿಡ್ತಾರೆ. ಒಂದ್ 2-3 ಕಿಲೋಮೀಟರ್ ಓಡಬೇಕಾದ್ರೆ ಫೋನ್ ಬರುತ್ತೆ, ಇವತ್ತು ನೀನು ಸಾಹಿತ್ಯ ನೀನು ಸಾಹಿತ್ಯ ಅಂತ ಫೋನ್ ಮಾಡ್ತಾರೆ. ನನ್ನ ಫ್ಯಾಮಿಲಿನ ರವಿ ಕೈವಾಡ ಇಲ್ಲದೆ ಮಾಡಿರಲ್ಲ ಅನ್ನೋ ಮನೋಭಾವನೆ ಕಿಚ್ಚಿನಿಂದ ಅವರು ಹೈದರಾಬಾದ್ ಅಲ್ಲಿ ಕಾರ್ ಬಾಂಬು ಬ್ಲಾಸ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಸೀನಿ ನಟರು ನಟಿಯರು ಡೈರೆಕ್ಟರ್ಗಳು ರಾಮೋಜಿ ಫಿಲ್ಮ್ ಸಿಟಿ ಕ್ಯಾಮರಾಮನ್ ಗಳು ಭಾರಿ ಭಾರಿ ಬರ್ತಾ ಇರ್ತಾರೆ. ಆ ಒಂದು ಸ್ಟುಡಿಯೋ ಹತ್ರ ಅನ್ನಪೂರ್ಣ ಸ್ಟುಡಿಯೋ ಅಂದ್ಕೊಂಡಿದ್ದೀನಿ. ಪರಿಟಾಲ ರವಿ ಅವ್ರನ್ನ ಕೊಲ್ಲಕ್ಕೆ ಒಂದು ಅಂಬಾಸಿಡರ್ ಕಾರ್ ನಲ್ಲಿ ಸುಮಾರು 50-60 ಕೆಜಿ ಜೆಲ್ಸಿ ಸ್ಟಿಕ್ ಕಾರ್ ಬಾಂಬು ರೆಡಿ ಮಾಡಿ ನಿಲ್ಸಿರ್ತಾರೆ. ದೊಡ್ಡ ಬಾಂಬ್ ಎಲ್ಲ ತಟ್ಟೆ ತಯಾರು ಮಾಡಿ ಇಟ್ಟಿರ್ತಾರೆ. ಅನಂತಪುರ ಡಿಸ್ಟ್ರಿಕ್ಟೇ ಆ ಶೂಟಿಂಗ್ ಹೋಗೈತೆ. ಚಿತ್ರೀಕರಣ ಮುಹೂರ್ತಕ್ಕೆ ಹೋದಾಗ ಪ್ರತಿಯೊಬ್ಬರು ಆ ಕಾರ್ ಮೇಲೆ ಕೂತ್ಕೊಂಡೆ ಹೋಗಿರ್ತಾರೆ. ಆಲ್ಮೋಸ್ಟ್ ಆಲ್ ಕಾರ್ ಮೇಲೆ ಬ್ಯಾಂಡ್ ಮೇಲೆ ಕೂತ್ಕೊಂಡಿರ್ತಾರೆ ಆರಾಮಾಗಿ. ಅವ್ನ್ ಕಾಣಬೇಕು, ಇವನ್ ಕಾಣಬೇಕು, ಆ ನಟನ್ ನೋಡ್ಬೇಕು, ಈ ಕ್ಯಾರೆಕ್ಟರ್ ನೋಡ್ಬೇಕು ಅಂತಾನೆ ಮನೋಭಾವನೆ ಇರುತ್ತೆ ಎಲ್ಲರಿಗೂ. ಅದ್ರಲ್ಲಿ ಬಾಂಬ್ ಬಿಟ್ಟಿರೋದು ಯಾವನು ಗೊತ್ತಿಲ್ಲ, ಎಲ್ರು ಪ್ರತಿಯೊಬ್ಬರು ಹೋಗಿರ್ತಾರೆ. ಹೋದಾಗ ಮುಹೂರ್ತ ಆಯ್ತು, ಮುಹೂರ್ತ ಹೊರಗಡೆ ಬರ್ಬೇಕಾದ್ರೆ ಜನಜಂಗಳು ಇಲ್ಲ, ಅವ್ರು ನೋಡ್ಬೇಕು ಇವ್ರು ಮಾಡ್ಕೊಂತ ಸಿನಿ ಆಕ್ಟರ್ಸ್ ಬರ್ತಾ ಇರ್ತಾರೆ, ಜನ ಅವ್ರ ಕಡೆ ಬರ್ತಾ ಇರ್ತಾರೆ. ಬಹುದೊಡ್ಡ ಸೌಂಡ್ ಇಂದ ಸ್ಫೋಟ ಆಗುತ್ತೆ. ಆ ಸ್ಫೋಟ ಆದ ಹಿನ್ನೆಲೆ ಆ ಕಾರು ಸುಮಾರು 100 ಅಡಿ ಮೇಲ್ಗಡೆ ಆರುತ್ತೆ. ದಟ್ಟವಾದ ಹೊಗೆ, ಚಲಪಲಿಯಾದ ರಕ್ತದ ಮಾಂಸಗಳು, ಸುಮಾರು ಜನ ಸತ್ತೋದ್ರು, ಸುಮಾರು ಜನ 100-150 ಜನ ಸತ್ತೋದ್ರು. ಒಬ್ರಿಗೆ ಕಾಲ್ ಮಾತ್ರ ಕಟ್ಟಾಗಿದ್ವು. ಹಿಂಗ್ ಕೂತ್ಕೊಂಡಿದ್ದ ಲಾಸ್ಟ್ಗೆ ಅವನು, ಹೆಂಗ್ ಕೂತ್ಕೊಂಡಿದ್ದ ಹಂಗ್ ಕೂತ್ಕೊಂಡಿದ್ದ, ನೀರು 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 ಅಂತಿದ್ದ. ನಾವು ಕೂಡ ಶೂಟಿಂಗ್ ಹೋಗಿರೋರೆ, ಹಂಗಾಗಿ ಭಯಂಕರವಾದ ಸನ್ನಿವೇಶ ಅದಂತು. ರವಿಯವರು ಜಸ್ಟ್ ಕೂದಲು ಎಳೆಯುವ ಅಂತರದಲ್ಲಿ ತಪ್ಸ್ಕೊಂಡವ್ರು ಅಷ್ಟೇ. ಈ ಟಿವಿ ಕ್ಯಾಮರಾಮ್ಯಾನ್ಗಳು ಅಕಸ್ಮಾತ್ ಮುಂದೆ ಹೋದಿದ್ರೆ, ಅವ್ರನ್ನ ಕಾರ್ನ ಓವರ್ಟೇಕ್ ಮಾಡಿ ಹೋದಿದ್ರೆ ರವಿ ಅವರೇ ಅಲ್ಲಿ ಡೆಡ್ ಬಾಡಿ ಬಿದ್ದಿತ್ತು. ಇಟಿ ಅವರು ಮೋಹನ್ ಬಾಬು ಸೌಂದರ್ಯ ಕರಿಟಾಲ ರವಿ ಅವರು ಇದ್ರು. ಸರಳೀಕೃತವಾಗಿ ನಾವು ತೆಗಿಬೇಕು ಅನ್ನೋ ಉದ್ದೇಶಕ್ಕಾಗಿ ಸೀದಾ ಬಂದ್ಬಿಟ್ರು ಎಲ್ಲ ತೆಗಿಬೇಕಂತ. ಬಂದೊಡನೆ ಅವರು ಸುಮಗಳು ಬಂತು, ಇವರು ಇರ್ತಕ್ಕಂತ ಸುಮಗಳು ಬಂದ್ವು, ಎಲ್ಲ ಗಾಡಿಗಳು ಬರ್ತವೆ. ಆ ಒಂದು ಕಾರು ಹತ್ರ ಮೋಹನ್ ಬಾಬುನು ಸೌಂದರ್ಯ ಪಟೇಲ್ ರವಿ ಅವರು ಕೂತ್ಕೊಂಡಿರೋ ಕಾರನ್ನ ಇಟಿ ಅವರು ಬಹಳ ಸ್ಪಷ್ಟವಾಗಿ ಚಿತ್ರೀಕರಣ ತೆಗೆಯಲು ಕಾರನ್ನ ಓವರ್ಟೇಕ್ ಮಾಡ್ಕೊಂಡು ಇಟಿ ಅವರು ಬರ್ತಾರೆ. ಇನ್ನ ಒಂದೇ ಬಟನ್ ಗೆ ಎಲ್ಲರೂ ಹೋಗ್ತಾರೆ ಅನ್ನೋ ಕನ್ಫರ್ಮ್ ಆಯ್ತು ಅವ್ರಿಗೆ. ಅಲ್ಲಿಂದ ರಿಮೋಟ್ ಒತ್ತಿರ್ತಾರೆ, ಡಮ್ ಅಂತಂತು. ಇವ್ರು ಎಲ್ಲಿದ್ರ ಅವಾಗ? ಇನ್ನ ಬರ್ತಾ ಇದ್ರು, ಇವ್ರ ಹಿಂದ್ಗಡೆ ಇನ್ನ ಇದಾರೆ, ಇವ್ರ ಹಿಂದ್ಗಡೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಮಿಸ್ ಆಗಿದೆ ಅಷ್ಟೇ, ಬಟನ್ ಒತ್ತ ಅವ್ರಿಗೆ ಮಿಸ್ ಆಗಿದೆ ಅಷ್ಟೇ. ಅದರಲ್ಲಿ ಅದೇ ಕಾರು ಅದೇ ಟಾಟಾ ಸುಮನೆ ಮೇಲ್ಗಡೆ ಹೋಗ್ತೈತಿ, ನೀಲಿ ಟಾಟಾ ಸುಮೋ. ನಮ್ಮ ಶಬ್ದಕ್ಕೆ ಬಸ್ ಅಲ್ಲಿ ಇರ್ತಕ್ಕಂತ ಮಿರರ್ ಕೂಡ ಹೊಡೆದಾಯ್ತು. ಒಂದು 10 ನಿಮಿಷಕ್ಕೆ ಬಾಂಬ್ ಅಂತ ಗೊತ್ತಾಗ್ಬಿಡ್ತು ನಮ್ಗೆ. ಅವರು ಆ ಬಾಂಬ್ ಬ್ಲಾಸ್ಟ್ ಆದಾಗ ಸುಮಾರು 20 ಮೀಟರ್ ಅಂತದಲ್ಲಿ ಇರ್ತಾರೆ ಅಷ್ಟೇ. ಅವ್ರಿಗೂ ಗಾಜಿನ ಚೂರುಗಳು ಅವು ಇವು ಎಲ್ಲ ಅವರ ಮಖದಲ್ಲೆಲ್ಲ ಹೋಗಿದ್ವು. ಮೋಹನ್ ಬಾಬು ಕೂಡ ಹೋಗಿದ್ವು. ಅವ್ರದೇ ಎಸ್ಕಾಟ್ ಬೇರೆ, ಇವ್ರದೇ ಎಸ್ಕಾಟ್ ಬೇರೆ. ಎಲ್ಲರನ್ನ ಎತ್ಕೊಂಡು ಹೋಗಿ ಅಪೋಲೋ ಹಾಸ್ಪಿಟಲ್ ಗೆ ಸೇರಿಸಿದ್ರು. ಪರಿಟಾಲ್ ರವಿ ಅವರ ಸೆಕ್ಯೂರಿಟಿ ವ್ಯವಸ್ಥೆ TDP ಗೌರ್ಮೆಂಟ್ ಇದ್ದಾಗ, ಅಂದ್ರೆ ತೆಲುಗು ದೇಶಂ ಪಾರ್ಟಿ ಗೌರ್ಮೆಂಟ್ ಇದ್ದಾಗ ಸೆಕ್ಯೂರಿಟಿಗೆ ತೊಂದರೆ ಇಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತಲ್ಲ, ಕಾಲಕ್ರಮೇಣ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿ ಸರ್ ಪರಿಟಾಲ್ ರವಿ ಅವರು ಒಂದು ಜೀಪ್ ಹೊರಡ್ಬೇಕಾದ್ರೆ ಸುಮಾರು ಕಾನ್ವಾಯ್ಗಳಿದ್ವು, ಮುಂದೆ ಬುಲೆಟ್ಗಳು, ಬುಲೆಟ್ಗಳಾದ್ಮೇಲೆ ಟಾಟಾ ಸುಮೋಗಳು, ಅದರಾದ್ಮೇಲೆ ಪಟೇಲ್ ರವಿ ಅವರ ಟಾಟಾ ಸುಮೋ, ಅದಾದ್ಮೇಲೆ ಮತ್ತೆ ಹಿಂದೆ ಅವ್ರ ಮುಖಂಡರುಗಳು, ಫಾಲೋಯರ್ಸು, ಅಭಿಮಾನಿಗಳು ಎಲ್ಲ ಹೋಗರು. ಸುಮಾರು ಅವ್ರು ಎಲ್ಲಿಗೆ ಹೋದ್ರೆ ಅಲ್ಲಿಗೆ 100 ವೆಹಿಕಲ್ಗಳಂತೂ ಕಮ್ಮಿ ಇರಲ್ಲ. ಅವ್ರು ಯಾವ ಗಾಡಿಯಲ್ಲಿ ಇರ್ತಾರೆ ಗೊತ್ತಾಗ್ತಿರ್ಲಿಲ್ಲ. ಅವೇ ಬೇಕಾದ್ರೆ ಬುಲೆಟ್ ನಂಗೆ ಬರ್ತಿದ್ದ, ಆ ಎಸ್ಕಟ್ ಎಲ್ಲ ಹಂಗೆ ಇರ್ತಿತ್ತು. ಇವರೇ ಪಟೇಲ್ ರವಿ ಅಂತ ಕಂಡ್ಕೊಳ್ಳಿಕ್ಕೆ ಯಾರು ಸಾಧ್ಯ ಇಲ್ಲ. ಬಟ್ ಯಾರು ಗೊತ್ತಿರುತ್ತೋ ಅವ್ರು ಮಾತ್ರ ಗೊತ್ತಿತ್ತು ಬುಲೆಟ್ ಅಲ್ಲಿ ಹೋಗ್ಬರ್ತಿ. ಬಜಾಜ್ ಚೇತಕಲ್ಲಿ ಓಡಾಡ್ತಿದ್ರು, ಬಜಾಜ್ ಚೇತಕ್ ಅಂತ ಓಲ್ಡ್ ಗಾಡಿ ಇತ್ತು ಅವ್ರದ್ದು, ಅದರಲ್ಲಿ ಓಡಾಡ್ತಿದ್ರು. ಅವರು ಸರ್ಕಾರದ ಒಬ್ಬ ಪ್ರತಿನಿಧಿ ಆದಾಗ್ಲೇ ಅವ್ರಿಗೆ ಬಂದೂಕು ಅದು ಇದು ಗನ್ಮೇಲ್ ಬಂದಿದ್ದು. ಪಟೇಲ್ ರವಿ ಹತ್ರ ಬಂದೂಕು ಮತ್ತೊಂದು ಇದ್ದಿದ್ರೆ
ಇಷ್ಟೊಂದು ಫಾಲೋವರ್ಸ್ ಯಾಕೆ ಕಳ್ಕೋಬೇಕಾಗಿತ್ತು? ಫಾಲೋವರ್ಸ್ ಸುಮಾರು ಜನ ಸತ್ತಿದ್ದಾರೆ ಸರ್. ಬಡ್ಡಾಲ್ ರವಿ ಅವರ ಅನುಚರರು ಕಾಂಗ್ರೆಸ್ ಸರ್ಕಾರ ಬಂದ ಅಧಿಕಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಸುಮಾರು 100-200 ಜನ ಕೊಂದಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಪೆನಗೊಂಡ ತಾಲೂಕು, ತಾಟಪತ್ರಿ ಮತ್ತೆ ಗುತ್ತಿ, ಅನಂತಪುರ ಬಹಳಷ್ಟು ಅಭಿಮಾನಿಗಳು ಹೊಂದಿರೋರು ಅವ್ರ ಫಾಲೋವರ್ಸ್ ಭಾರಿ ಕಳ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ಕಳ್ಕೊಂಡು ಅವರ ಒಂದು ಗೌರ್ಮೆಂಟ್ ಇಲ್ಲದೆ ಇದ್ದಾಗ ಅವರು ಮರಣ ಹೊಂದಿದ್ದು. ಅಲ್ಲಿ ಈಗ ನೀವ್ ಹೇಳಿದ್ರ ಪೆನಗೊಂಡದಲ್ಲಿ ಸೂರಿ ಎಲೆಕ್ಷನ್ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೂರಿ ಕಾಂಪಿಟೇಷನ್ ಮಾಡ್ದ, ಮತ್ತೆ ಅದ್ರಲ್ಲಿ ಸೋತೋಗ್ಬಿಟ್ಟ. ಸೂರಿ ಜೈಲಿಂದ ಹೊರಗಡೆ ಬಂದಿರೋನು, ಒಳಗಡೆ ಜೈಲ್ಗೆ ಹೋದ್ರು. ಸೂರಿ ಪೆರೋಲ್ ಮೇಲೆ ಬಂದಿದ್ದವರು. ಇದೇ ಕಾರ್ಬಾಂಬಲ್ಲಿ ಕಾರ್ಮಲ್ಲಿ ಪ್ರಮುಖರು ಬಾರಿ ಸೂರ್ಯನಾರಾಯಣ ಅಲಿಯ ಸೂರಿ ಅವ್ರನ್ನ ಪೆರೋಲ್ ಮೇಲೆ ಬಿಡುಗಡೆ ಮಾಡಿ ಪೆನಗೊಂಡಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲಿಸಿದ್ರು ಕಾಂಗ್ರೆಸ್ ಪಕ್ಷದವರು. ಆಗ YS ರಾಜಶೇಖರ ರೆಡ್ಡಿ ಅವರ ಪ್ರಭಾವದಿಂದ ಅವರು ಕ್ಯಾಂಡಿಡೇಟ್ ಆದರು ಸೂರಿ ಅವರು. ಆದ ಬೆನ್ನಲ್ಲೇ ಪಟೇಲ್ ರವಿ ಅವರು ಅವ್ರಿಗಿಂತ ಮೆಜಾರಿಟಿಯಲ್ಲಿ ತೆಲುಗುದೇಶ ಪಕ್ಷದಿಂದ ಅಭ್ಯರ್ಥಿಯಾಗಿ ಅವ್ರಿಗಿಂತ ಮೆಜಾರಿಟಿಯಲ್ಲಿ ಗೆದ್ದರು. ಪಟೇಲ್ ರವಿ ಅವರು ಗೆದ್ದರು, ಸೂರಿ ಅವರು ಸೋತರು ಮತ್ತೆ ಜೈಲಿಗೆ ಹೋದರು. ಅವ್ರಿಗೆ ಎಷ್ಟು ವರ್ಷ ಸಜಾ ಆಗಿತ್ತು? ಅದು ಸಜಾ ಆಗಿದ್ದು ಒಂದು 12-14 ವರ್ಷ ಸಜಾ ಆಗಿತ್ತು. ಜೀವಾವಧಿ ಶಿಕ್ಷೆ. ಹ್ಞೂ, ಆವಾಗ ಅವಾಗ ಪೆರೋಲ್ ಮೇಲೆ ಬರ್ತಿದ್ರು, ಒಂದು ಕಾನೂನಾತ್ಮಕ ಬಳಸ್ಕೊಂಡು ಬರ್ತಿದ್ರು. ಸರ್, ಎರಡನೇ ಸತಿ ಭಾನುಮತಿ ಸೂರ್ಯ ಅವ್ರು ನಿಂತಿದ್ದು. ಭಾನುಮತಿ ಸೂರ್ಯ ನಿಂತದ್ದು ಯಾವಾಗ ಗೊತ್ತಾ? ಪರಟಾಲ್ ರವಿ ನಿಧನ ಹೊಂದಿದ ಮೇಲೆ ಅವರು ಅಷ್ಟೊಂದು ಕಾಂಪಿಟೇಟರ್ ಅಲ್ಲ ಅಲ್ಲಿಗೆ. ಅವ್ರಿಗೆ ಪಟೇಲ್ ರವಿ ಫ್ಯಾಮಿಲಿಗೆ ಆಗ್ಲಿ, ಪಟೇಲ್ ಕುಟುಂಬಸ್ಥರಲ್ಲಿ ಕಾಂಪಿಟೇಟಿವ್ ವ್ಯಕ್ತಿಗಳೇ ಅಲ್ಲ. ಎಲೆಕ್ಷನ್ ಅಂತ ಗೆದ್ರು ಪಟೇಲ್ ರವಿಯವರೇ ಗೆದ್ರು. ಚನ್ನಾರೆಡ್ಡಿ ಅಂತ ಒಬ್ರು, ಅವರು ಒಬ್ಬ MLA. ಅವ್ರ ಪೂರ್ತಿ ಹೆಸರು ಕಣ್ಣಮುಕ್ಕಲ್ ಚನ್ನಾರೆಡ್ಡಿ ಅಂತ. ನಾರಾಯಣ ರೆಡ್ಡಿ ಅವರು ಆದ್ಮೇಲೆ, ಸೂರ್ಯ ಅವರ ತಂದೆ ಆದ್ಮೇಲೆ ಕಣ್ಣಮುಕ್ಕಲ್ ಚನ್ನಾರೆಡ್ಡಿ ಅನ್ನೋರು MLA ಆಗ್ತಾರೆ ಪೆನಗೊಂಡಕ್ಕೆ, ಪೆನಗೊಂಡ ಕ್ಷೇತ್ರಕ್ಕೆ. ನಾರಾಯಣ ರೆಡ್ಡಿ ಮತ್ತು ಕಣ್ಣಮುಕ್ಕಲ್ ಚನ್ನಾರೆಡ್ಡಿ ಕಾಂಗ್ರೆಸ್ ಅಲ್ಲಿ ಮುನ್ನುರಿತ ಫ್ರೆಂಡ್ಸ್. ಹಂಗಾಗಿ ನಾರಾಯಣ ರೆಡ್ಡಿ ಅವರ ತೀರ್ಕೊಂಡಾದ್ಮೇಲೆ ಕಣ್ಣಮುಕ್ಕಲ್ ಚನ್ನಾರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡುತ್ತೆ. ಟಿಕೆಟ್ ಕೊಡುವಲ್ಲಿ ಇವರು MLA ಆಗ್ತಾರೆ. MLA ಆದ್ಮೇಲೆ ಇವರು ಕೆಲವೊಂದು ದಿವಸ ಆಡಳಿತ ಚುಕ್ಕಾಣಿ ಹಿಡಿತಾರೆ. ಚುಕ್ಕಾಣಿ ಹಿಡಿದ ಸಂದರ್ಭದಲ್ಲಿ ಇವ್ರಿಗೂ ಕೂಡ ಇಬ್ಬರು ಮಕ್ಕಳು ಇರ್ತಾರೆ, ದೊಡ್ಡವನು ರಮಣಾರೆಡ್ಡಿ, ಸಣ್ಣವನು ಓಬಳ್ ರೆಡ್ಡಿ ಅಂತ. ರಮಣಾರೆಡ್ಡಿ ಅನ್ನೋರು ಒಳ್ಳೆ ಎಜುಕೇಟೆಡ್ ಸಾಫ್ಟ್ ಕಾರ್ನರು ರಮಣಾರೆಡ್ಡಿ ಅಂತ. ಅವರು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಗುರುತಿಸ್ಕೊಂಡಿರಲ್ಲ, ಎಲ್ಲ ಒಂದು ರಂಗದಲ್ಲೂ ಕೂಡ ಗುರುತಿಸ್ಕೊಂಡಿರ್ತಾರೆ, ಬಟ್ ಅಷ್ಟೊಂದು ಫಾಸ್ಟ್ ಆಗಿರಲ್ಲ. ಓಬಳ್ ರೆಡ್ಡಿನೇ ಕಣ್ಣಮುಕ್ಕಲ್ ಚನ್ನಾರೆಡ್ಡಿ ಅವರಿಗೆ ಬಲಗೈ ಮಣ್ಣಾಗಿ ಕೆಲಸ ಮಾಡ್ತಿರ್ತಾನೆ. ಅವರಪ್ಪನ ಗೆಲ್ಸೋದೇ ಓಬಳ್ ರೆಡ್ಡಿ. ಅವರಪ್ಪ ಗೆಲ್ಬೇಕಂದ್ರೆ ಓಬಳ್ ರೆಡ್ಡಿನೇ ಪ್ರಮುಖ ಪ್ರಧಾನ ಪಾತ್ರ. ಅವನ ಗೆಲ್ಸ್ತಾ ದೊಡ್ಡ ನೊಟೋರಿಯಸ್ ಆಗ್ತಾನೆ, ಜಿಲ್ಲೆಯಲ್ಲೇ ನಡುಕ ಹುಡಿಸ್ತಾನೆ, ಹೆಣ್ಮಕ್ಳ ಮೇಲೆ ಭಾರಿ ದೌರ್ಜನ್ಯ. ಅವರು ಒಂದು ಉದಾಹರಣೆ ತೆಲುಗು ಫಿಲಂ ಅಲ್ಲಿ ತೋರಿಸೋರೆ ಓಬಳ್ ರೆಡ್ಡಿದು. ಆ ಧರ್ಮಾರಾಮ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಮುಖ್ಯ ಉನ್ನತ ಅಧಿಕಾರಿ ಬರ್ತಾನೆ, ಅಧಿಕಾರಿ ಹೆಂಡತಿ ಭಾರಿ ಚೆನ್ನಾಗಿರುತ್ತೆ. ಈ ಓಬಳ್ ರೆಡ್ಡಿ ಕಣ್ಣಮುಕ ಚನ್ನಾರೆಡ್ಡಿ ಇರೋ ಸಣ್ಣ ಮಗ ಓಬಳ್ ರೆಡ್ಡಿ ಉನ್ನತ ಮಟ್ಟದ ಅಧಿಕಾರಿ ಹೆಂಡತಿಯನ್ನು ನೋಡಿ ಅವರ ಮನೆಗೆ ಹೋಗಿ ಅಧಿಕಾರಿ ಮುಂದೆನೆ ಆಡು ಹಗಲಲ್ಲೇ ಹೆಂಡತಿನ ಕರ್ಕೊಂಡು ಹೋಗ್ಬಿಡ್ತಾನೆ. ಕರ್ಕೊಂಡೋಗಿ ಆದ್ಮೇಲೆ ಅಧಿಕಾರಿ ಹೋಗಿ ಅವ್ರ ಅಮ್ಮನ ಕೇಳ್ತಾನೆ, ಅಮ್ಮ ನಿನ್ನ ಸಣ್ಣ ಮಗ ಓಬಳ್ ರೆಡ್ಡಿ ನನ್ನ ಹೆಂಡತಿನ ಕರ್ಕೊಂಬಂದವಳಮ್ಮ ಅಂತ ಕೇಳಿದ್ರೆ, ಲೇ ನಿನ್ನ ಹೆಂಡತಿನೇನು ತಿಂದಾಕಲ್ಲಿ ಹೋಗು, ಸಾಯಂಕಾಲ ಕರ್ಕೊಂಬಂದ್ರೆ ಬೆಳಿಗ್ಗೆ ಬಿಡ್ತಾನೆ, ಬೆಳಿಗ್ಗೆ ಕರ್ಕೊಂಬಂದ್ರೆ ಸಾಯಂಕಾಲ ಬಿಡ್ತಾನೆ, ಹೋಗಲಿ ನಿನ್ನ ಹೆಂಡತಿ ಏನಾಗಲ್ಲ ಅಂತ ಅವ್ರ ಅಮ್ಮನೇ ಹೇಳುತ್ತೆ. ಅಷ್ಟೊಂದು ಕಣ್ಣಮುಕ್ಕ ಚನ್ನಾರೆಡ್ಡಿ ಅವರು, ಓಬಳ್ ರೆಡ್ಡಿ ಅವರು ಅಷ್ಟೊಂದು ವಿಕೃತ ವ್ಯಕ್ತಿ, ನಟ ಭಯಂಕರ. ಅವನು ಓಬಳ್ ರೆಡ್ಡಿ ಬರ್ತಾ ಇದ್ದಾನಂದ್ರೆ ನಿಜವಾಗ್ಲೂ ಹಾಲು ಕುಡಿಯೋ ಕೂಸು ಕೂಡ ಸ್ಟಾಪ್ ಮಾಡ್ತಿದ್ರು, ಅಷ್ಟೊಂದು ಭಯಂಕರವಾದ ವ್ಯಕ್ತಿ ಓಬಳ್ ರೆಡ್ಡಿ. ಅಂತವನ್ನ ಕ್ರಮೇಣ ಕಾಲಕ್ರಮೇಣ ಇಷ್ಟೆಲ್ಲ ಅನ್ಯಾಯ ಮಾಡಿರೋ ವ್ಯಕ್ತಿನ ಹೀಗೆ ಬಿಡಬಾರ್ದು, ಇಷ್ಟೆಲ್ಲ ಜನರನ್ನ ಪೀಡಿಸೋನೆ, ಹೆಣ್ಮಕ್ಳನ್ನ ಹಾಳು ಮಾಡೋನೆ ಅಂತ ಎಲ್ಲರಿಗೂ ಮನವರಿಕೆ ಆಗಿ ಅದನ್ನ ನಕ್ಸಲ್ವಾದಿಗಳಿಗೆ ಮನವರಿಕೆ ಮಾಡಿಕೊಂಡು ಓಬಳ್ ರೆಡ್ಡಿ ಅವ್ರನ್ನ ಸುಮಾರು ಒಂದು 5-6 ಜನ ನಕ್ಸಲರು ಹೈದರಾಬಾದ್ ನಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಲಾಡ್ಜ್ ಅಲ್ಲೋ ಕೊಲ್ತಾರೆ ಭಯಂಕರವಾಗಿ, ಹೌದು ಹತ್ಯೆ ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ. ಅಲ್ಲೂ ಕೂಡ ಪರಸ್ತ್ರೀ ಸಂಘದಿಂದ ಸಾಯ್ತಾನೆ. ಅಲ್ಲೂ ಕೂಡ ಅವನೊಂದು ಸ್ತ್ರೀ ಸಂಘ ಮಾಡಿದ್ನು, ಅದೇ ಸ್ತ್ರೀನೇ ಇನ್ಫಾರ್ಮೇಶನ್ ಕೊಟ್ಟು ಆ ಅಮ್ಮನಿಗೆ ಭಾರಿ ಹಿಂಸೆ ಕೊಟ್ಟಿರ್ತಾನೆ, ಚಿತ್ರಹಿಂಸೆ ಕೊಟ್ಟಿರ್ತಾನೆ, ಆ ಅಮ್ಮನ ಬಾಳೆ ಹಾಳು ಮಾಡಿರ್ತಾನೆ. ಅಂತ ಸ್ತ್ರೀನೇ ಈ ನಕ್ಸಲ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟು ಲಾಡ್ಜ್ ಅಲ್ಲಿ ಕೊಲ್ಲಕ್ಕೆ ಸ್ಕೆಚ್ ಹಾಕಿ ಯೋಜನೆ ರೂಪಿಸಿ ಕೊಲ್ಬಿಡ್ತಾರೆ. ಪರಟಾಲ್ ರವೀಂದ್ರ ಅವ್ರ ಕೈ ಎಲ್ಲೂ ನಿಜವಾಗ್ಲೂ ಅವ್ರ ನೆರಳು ಕೂಡ ಸೋಕಿರಲ್ಲ. ಪರಟಾಲ ರವೀಂದ್ರ ಈಸ್ ಎ ಒನ್ ಆಫ್ ದ ಜನನಾಯಕ ಅಷ್ಟೇ, ಜನರಿಗೋಸ್ಕರ ಕೆಲಸ ಮಾಡಿರೋನು. ನಕ್ಸಲ್ಸೆ ಹೊಡಿತಾರೆ. ಓಬಳ್ ರೆಡ್ಡಿ ಅವ್ರ ತಂದೆನ ಬೆಳ್ಳಂ ಬೆಳಿಗ್ಗೆ ಪೇಪರ್ ಓದ್ಬೇಕಾರೇನೆ ಅದೇ ನಕ್ಸೈಟ್ಸೆ ಬುಲೆಟ್ ಗಳಲ್ಲಿ ಬೈಕ್ ಗಳಲ್ಲಿ ಹೋಗಿ ಬೆಳಗಿನ ಜಾವ 5 ಗಂಟೆಗೆ ಶೂಟ್ ಮಾಡ್ತಾರೆ. ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು 2-3 ಬೈಕ್ ಗಳಲ್ಲಿ ಹೋಗಿದ್ದಂತೆ
ಆ ಒಂದು ಸನ್ನಿವೇಶದಲ್ಲಿ ಸೆಲ್ಯೂಟ್ ಒಬ್ಬರು ಸೆಲ್ಯೂಟ್ ಹೊಡಿತಾರೆ, ಅವ್ರು ಪೇಪರ್ ಹೋಗ್ತಾ ಇರ್ತಾರೆ, ಪೇಪರ್ ಇಳಿಸ್ತಾನೆ, ಪೇಪರ್ ಇಳಿಸಿದ ತಕ್ಷಣ ನೋಡ್ತಾನೆ, ನೋಡೋರ್ನೇ ಶೂಟ್ ಮಾಡ್ಬಿಡ್ತಾರೆ ಆಡೋಗ್ಲಲ್ಲಿ ಬೆಳ್ಳಂ ಬೆಳಿಗ್ಗೆ. ಅದು ಕೂಡ ಪಾಪ ಇವ್ರ ಮೇಲೆ ನೆತ್ತಿ ಮೇಲೆ ಬರುತ್ತೆ, ಪಟೇಲ್ ಇವ್ರ ಮೇಲೆ ನೆತ್ತಿ ಮೇಲೆ ಬರುತ್ತೆ, ಎಲ್ಲ ಮಾಡ್ತಾ ಇರೋದು ಈ ಪಟೇಲ್ ಶ್ರೀರಾಮಯ್ಯ ಅವ್ರ ಮಕ್ಕಳೇ ನಯ ಅಂತ. ಅವ್ರು ಮಾಡಿರ್ತಕ್ಕಂತ ಪಾಪ ಕರ್ಮಗಳಿಗೆ ಅವ್ರ ಅನುಭವಿಸ್ಬೇಕಾದ್ರೆ ಇವ್ರ ಮೇಲೆ ಬರುತ್ತೆ. ನಕ್ಸಲ್ಸ್ ಮಾಡ್ತಾ ಇರ್ತಾರೆ, ಸಕ್ರಿಯವಾಗಿರ್ತಾರೆ. ಈ ಬೆಲ್ಟಲ್ಲಿ ನಮ್ಮ ಪಾವಗಡ ಸುತ್ತಮುತ್ತಲು ಆರಾಮಾಗಿದ್ರು, ವೆಂಕಟಮಲ್ಲಿ ಘಟನೆವರೆಗೂ ಈ ಕಡೆ ಈ ಕಡೆ ತಾರಾಡ್ತಿದ್ರು, ಹೊಲಗಳ ಮಧ್ಯದಲ್ಲಿ ಬ್ಯಾಗ್ ತಗಲಾಕೊಂಡು ಹೋಗ್ತಿದ್ರು. ಅವರು ಮಾತಾಡಿದ್ರು ಕಷ್ಟನೆ, ಮಾತಾಡಿದ್ರು ಕಷ್ಟನೆ, ಅಂತ ಸನ್ನಿವೇಶದಲ್ಲಿ ನಾವು ಬದುಕಿರೋರು. ಇನ್ನೊ ದೊಡ್ಡ ಮಗ ಓಬಳೆಡ್ಡಿ ಅವ್ರನ್ನ ಸಾಯಿಸಿದ ಮೇಲೆ ರಮಣಾರೆಡ್ಡಿ ಅವರು ಸಕ್ರಿಯವಾಗಿ ರಾಜಕೀಯಕ್ಕೆ ಬರ್ತಾರೆ. ರಮಣಾರೆಡ್ಡಿ ಅವರು ಸಕ್ರಿಯವಾಗಿ, ಕನ್ನಮುಕ್ಕಲ್ ಚೆನ್ನಾರೆಡ್ಡಿ ಅವರು ದೊಡ್ಡ ಮಗ ಸಕ್ರಿಯವಾಗಿ ರಾಜಕಾರಣಕ್ಕೆ ಬರ್ತಾರೆ. ಅವರು ಪೆನಗೋಡು ಕ್ಷೇತ್ರಕ್ಕೆ ಒಂದ್ಸತಿ MLA ಆಗ್ತಾರೆ ಕಾಲಕ್ರಮೇಣ. ಅವ್ರನ್ನು ಸಹ ಹೈದರಾಬಾದ್ ಅಲ್ಲಿ ಎಲ್ಲೋ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿನ ಶೂಟ್ ಮಾಡಿ ಸಾಯಿಸ್ತಾರೆ, ಅವರು ಸಾಯ್ತಾರೆ. ಆ ಕಡೆ ನಾರಾಯಣ ರೆಡ್ಡಿ ಫ್ಯಾಮಿಲಿ ಇಲ್ಲ, ಈ ಕಡೆ ಚೆನ್ನಾರೆಡ್ಡಿ ಫ್ಯಾಮಿಲಿ ಇಲ್ಲ, ಈ ಕಡೆ ಶ್ರೀರಾಮಯ್ಯ ಫ್ಯಾಮಿಲಿಯಲ್ಲಿ ಒಬ್ಬ ಮಾತ್ರ ಉಳ್ಕೊಂಡಿರ್ತಾನೆ ರವೀಂದ್ರ. ಇದು ರಾಯಲಸೀಮ ರಕ್ತ ಇತಿಹಾಸ ಅಂದ್ರೆ ಇದೆ. ಚೆನ್ನಾರೆಡ್ಡಿ ಅವರಿಲ್ಲ, ಸೂರ್ಯಾರೆಡ್ಡಿ ಅವರಿಲ್ಲ, ಸೂರ್ಯಾರೆಡ್ಡಿ ಕುಟುಂಬನೂ ಇಲ್ಲ, ಚೆನ್ನಾರೆಡ್ಡಿ ಕುಟುಂಬನೂ ಇಲ್ಲ, ಪಟಾಲ ಶ್ರೀರಾಮಯ್ಯ ಕುಟುಂಬ ಸುಮಾರು ಜನ ಕಳ್ಕೊಂಡಿರ್ತಾರೆ. ಅದರಲ್ಲಿ ಕೇವಲ ಒಬ್ಬ ಪಟಾಲ್ ರವೀಂದ್ರ ಮಾತ್ರ ಉಳಿದಿರ್ತಾನೆ ಕೆಲವೊಂದು ವರ್ಷ. ಪಟಾಲ್ ರವಿ ಅವರ ಸಾವು ಆಂಧ್ರಪ್ರದೇಶ ಅಲ್ಲಿ ಅಂಚಲ ಮೂಡಿಸುತ್ತೆ. ಪಟಾಲ ರವಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಪಟೇಲ್ ರವಿ ಅವರು ಗೆದ್ದಿರ್ತಾರೆ. ಚೀಫ್ ಮಿನಿಸ್ಟರ್ ಆಫ್ ಆಂಧ್ರಪ್ರದೇಶ ಅಲ್ಲಿ ವೈಎಸ್ಆರ್ ಸೆಕ್ರೆಟರಿ ಇರ್ತಾರೆ, ಟಿಡಿಪಿ ಗೆದ್ದಿರ್ತಾರೆ. ಬಾಂಬ್ ಬ್ಲಾಸ್ಟ್ ಎಷ್ಟು ವರ್ಷ ಆಗಿರುತ್ತೆ ಪಟೇಲ್ ರವಿ ಅವರು ಸಾಯೋದಕ್ಕಿಂತ ಮುಂಚೆ ಸುಮಾರು ಒಂದು 6-7 ವರ್ಷ ಆಗಿರುತ್ತೆ. ಬಾಂಬ್ ಬ್ಲಾಸ್ಟ್ ಆಗಿನಿಂದ ಪಟೇಲ್ ರವಿ ಅವರಿಗೆ ಜೀವ ಭಯ ಇರುತ್ತೆ, ಆದ್ರೂ ಕೂಡ ಕೇರ್ ಮಾಡ್ತಾ ಇರುವುದಿಲ್ಲ. ನಾನೆಂದೋ ಯಾವಾಗನ್ನ ನಾನು ಸಾಯವನೇ ಅಂತ ಅವ್ರಿಗೂ ಕನ್ಫರ್ಮ್ ಆಗಿರುತ್ತೆ. 2002 ಕಾಂಗ್ರೆಸ್ ಸರ್ಕಾರ ಬರುತ್ತೆ, ವೈಎಸ್ ರಾಜಶೇಖರ ಮುಖ್ಯಮಂತ್ರಿ ಇರ್ತಾರೆ. ಆವಾಗ ಇವರು MLA ಆಗ್ತಾರೆ ಪೆನಗೊಂಡ ಕ್ಷೇತ್ರದಿಂದ TDPಯಿಂದ. ಆದಾಗ ಅದೇನಾಗುತ್ತೆ, ಆಟೋಮೆಟಿಕಲಿ ಇವರು ಇರ್ತಕ್ಕಂಥ ಗನ್ಮ್ಯಾನ್ಗಳನ್ನ ಮೊದಲು ಬದಲಾವಣೆ ಮಾಡುವುದು, ಭದ್ರತೆಯನ್ನು ಒದಗಿಸುವುದು, ಭದ್ರತೆಯನ್ನ ಕಮ್ಮಿ ಮಾಡುವುದು, ಗನ್ಮ್ಯಾನ್ಗಳನ್ನೇ ಅದಲಾ ಬದಲಾ ಮಾಡೋದು, ಮಿಸ್ಯೂಸ್ ಮಾಡೋದು, ಬೆಳಿಗ್ಗೆ ಅವರು ಸಾಯಂಕಾಲ ಅವರು ಆತರ ಏನೇನೋ ಅವ್ಯವಸ್ಥೆ ಮಾಡ್ತಾರೆ. ಗನ್ಮ್ಯಾನ್ಗಳು ಇವರೇನ ನನಗೆ ಅಂತ ಅವನಿಗೆ ಗೊತ್ತಾದಂಗೆ ಚೇಂಜ್ ಮಾಡ್ತಾ ಇರ್ತಾರೆ. ಹಂಗಾಗಿ ಅವ್ರು ಕನ್ಫರ್ಮ್ ಆಗುತ್ತೆ ಈ ಒಂದು ಪೀರಿಯಡ್ ಅಲ್ಲಿ ನನ್ನ ಪ್ರಾಣ ತೆಗಿತಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದ್ರೂ ಕೂಡ January 24 2006 ನೀವು ಸಾಯಿಸ್ತೀವಿ ಅಂತ ಕೊಲೆ ಬೆದರಿಕೆ ಫೋನ್ ಮುಖಾಂತರ ತಿಳಿತಾ ಇರುತ್ತೆ, ಲೆಟರ್ ಮುಖಾಂತರ ತಿಳಿತಾ ಇರುತ್ತೆ. ಗೊತ್ತಿಲ್ಲ ಕೊಲೆ ಮಾಡ್ತೀವಿ ಕೊಲೆ ಮಾಡ್ತೀವಿ ಕೊಲೆ ಮಾಡ್ತೀವಿ ಅಂತ ನಿಮಗೆ 2 ತಾರೀಕಿನ ಕೊಲೆ ಮಾಡ್ತೀವಿ ಅಂತ ಇಂಟಿಮೇಶನ್ ತಿಳಿತಾ ಇರ್ತಾರೆ. ಬಟ್ ಕಾಗದ ಮೂಲಕ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತಾರೆ, ಇಂಥವ್ರ ಗೊತ್ತಾಗಲ್ಲ. ಅದ್ರಲ್ಲಿ ಹೆಂಗು January 24 ಸಾಯಿಸ್ತೀವಿ ಅಂತ ಹೇಳ್ತಾರಲ್ಲ ಏನು ಅಂತ ಎಲ್ಲರೂ ಅವರ ಸಹಚರರು ಅವರ ಫಾಲೋಯರ್ಸ್ ಹಣ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳ್ತಾರೆ. ಏಯ್ ಸಾಯವನು ಎಂದಾದ್ರೂ ಸಾಯ್ತಾನೆ ಮನೆ ತುರ್ಕೊಂಡಾದ್ಮೇಲೆ ಅಂತ ಹೇಳ್ಬಿಟ್ಟು ಅನಂತಪುರದಾಗೆ ರಾಷ್ಟ್ರ ಮಟ್ಟದ ಒಂದು TDP ಪಾರ್ಟಿ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ಗೆ ಪಟೇಲ್ ರವಿ ಅವರು ಅವರ ಸ್ವಗ್ರಾಮ ವೆಂಕಟಾಪುರದಿಂದ ಹೊರಡ್ತಾರೆ. ಹೊರಡ್ಬೇಕಾದ್ರೆ ಒಂದು 2-3 ಕಿಲೋಮೀಟರ್ ಹೊರಡ್ಬೇಕಾದ್ರೆ ಫೋನ್ ಬರುತ್ತೆ, ಇವತ್ತು ನೀನು ಸಾಯ್ತೀಯ ನೀನು ಸಾಯ್ತೀಯ ಅಂತಾನು ಫೋನ್ ಮಾಡ್ತಾರೆ. ಅವ್ರ ಮಿಸಸ್ಸು ಅವರು ಹೊರಡ್ತಾರೆ ಅನಂತಪುರಕ್ಕೆ ಅದೇ ಗಾಡಿಯಲ್ಲಿ. ಅಲ್ಲೇ ಫೋನ್ ಬರುತ್ತೆ 2-3 ಕಿಲೋಮೀಟರ್ ಆದ್ಮೇಲೆ ಇವತ್ತು ನೀನು ಸಾಯಿಸ್ತೀವ ಅಂತಾನು ಬೆದರಿಕೆ ಬರುತ್ತೆ. ಆಯ್ತು ಸಾಯಿಸ್ರು ಅಂತ ಅದಕ್ಕೇನತ್ತೆ, ಎಂದಾದ್ರೂ ಕೂಡ ಮನುಷ್ಯ ಸಾಯೋದಲ್ವೇ, ಆಯ್ತು ಬರ್ರಿ ಸಾಯಿಸ್ರು ಅಂತ ಅದಕ್ಕೆಂತೆ ಆಯ್ತು ಅಂತ ಉದಾಸೀನ ಮಾಡ್ತಾನೆ. ಮಿಸಸ್ ಅನ್ನ ಅನಂತಪುರದಲ್ಲಿರ್ತಕ್ಕಂಥ ಅವರ ಸ್ವಗೃಹಕ್ಕೆ ಬಿಡ್ತಾನೆ. ಅಲ್ಲ ಆ ಮನೆಗೆ ಬಿಟ್ಟು ಅವ್ರು ಈ ಮೀಟಿಂಗ್ ಹೋಗ್ತಾರೆ, ರಾಷ್ಟ್ರ ನಾಯಕರ ಸಭೆಗೆ ಅನಂತಪುರದಲ್ಲಿ ಏರ್ಪಾಟು ಮಾಡ್ತಕ್ಕಂಥ ಸಭೆಗೆ ಹೋಗ್ತಾರೆ. ಸುಮಾರು 1-2 ಗಂಟೆ ಮೀಟಿಂಗ್ ಆದ್ಮೇಲೆ ಇದ್ದಕ್ಕಿದ್ದಂಗೆ ರಸ್ತೆಯಲ್ಲಿ ಬಾಂಬ್ಗಳು ಬ್ಲಾಸ್ಟ್ ಆಗೋದು ಶಬ್ದ ಬರುತ್ತೆ. ಆವಾಗ ಪ್ರತಿಯೊಬ್ಬ ಸೆಕ್ಯೂರಿಟಿನೂ ಅದ್ಲಾ ಬದಲಾಗಿ ಅವ್ರಿಗೆ ಎಲ್ಲರೂ ಅಲರ್ಟ್ ಅಂತ ಆಗ್ತಾರೆ. ಅಲ್ಲಿ ಆಲ್ರೆಡಿ ಇವ್ರನ್ನ ಹತ್ಯೆ ಮಾಡಲಿಕ್ಕೆ ಒಳಗಡೆ ಹೋಗಿರ್ತಾರೆ. ಒಳಗಡೆ ಮೇಲೆ ಹತ್ತಿರಕ್ಕೆ ಹೋಗಿ ಹತ್ಯೆ ಮಾಡಿರೋದು ಎಲ್ಲರಿಗೂ ಕಂಡಂಗೆ ಇದೆ. ಅದು ಫಸ್ಟು ಅಲ್ಲಿ ಕಾಂಪೌಂಡ್ ಒಳಗಡೆ ಹೊರಗಡೆ ಎಲ್ಲ ಬಾಂಬ್ ಹಾಕ್ತಾರೆ, ಸಾಕಷ್ಟು ಮಂದಿ ಪಾಲ್ಗೊಂಡಿರ್ತಾರೆ ಇದರಲ್ಲಿ, ಇನ್ನು ಒಬ್ಬರಿಬ್ರಲ್ಲ. ಇದೆಲ್ಲ ಯೋಜನೆ ರೂಪಿಸ್ಕೊಂಡು ಇರೋದು, ಒಂದು 34 ಜನ ಯೋಜನೆ ರೂಪಿಸ್ಕೊಂಡು ಪ್ಲಾನ್ ಮಾಡಿರ್ತಾರೆ. ಆವತ್ತು 11 ಗಂಟೆಯಿಂದ 1 ಗಂಟೆ ಒಳಗೆ ಇವರು ಇವ್ರನ್ನ ಹತ್ಯೆ ಮಾಡ್ತಾರೆ. ಹತ್ರಕ್ಕೆ ಹೋಗಿ ಶೂಟ್ ಮಾಡಿರ್ತಾರೆ, ಅವ್ರ ಕಣ್ಣಿಗೆ ಶೂಟ್ ಮಾಡಿರ್ತಾರೆ, ಎಲ್ಲಿಗನ್ನ ಶೂಟ್ ಮಾಡಿದ್ರೆ ಬದುಕ್ತಾರೆ ನಾವು ಕಿಚ್ಚಿನಿಂದ, 2 ಕಣ್ಣಿಗೂ ಶೂಟ್ ಮಾಡಿರ್ತಾರೆ. ಆ ಕಣ್ಣು ಶೂಟ್ ಮಾಡಿದ್ರೆ ಬದುಕಲ್ವಲ್ಲ, ಎಲ್ಲ ತಲೆ ಬುಡಿ ಎಲ್ಲ ಒಡೋಗುತ್ತಲ್ಲ. ಇಬ್ಬರು ಮೂವರು ಸತ್ತಿರ್ತಾರೆ, ಗನ್ಮ್ಯಾನ್ಗಳು ಕೂಡ ಅವರು ಸತ್ತೋಗಿರ್ತಾರೆ, ಅವ್ರ ಗನ್ಮ್ಯಾನ್ಗಳು ಇಬ್ಬರು ಸತ್ತೋಗಿರ್ತಾರೆ. ಪಟೇಲ್ ರವಿ ಅವ್ರನ್ನ ಸಾಯಿಸಿರುವುದು ಮೊದಲನೇದಾಗಿ ಪ್ರಮುಖ ಆರೋಪಿ ಮದ್ದಲ್ ಸೇರು ಸೂರಿ. ಅವ್ರು ಜೈಲಿನಿಂದಾನೇ ಸ್ಕೆಚ್ ಹಾಕಿರ್ತಾರೆ, ಜೈಲಿಂದ ಸ್ಕೆಚ್ ಹಾಕಿ ಅವ್ರ ಅಂಚರನ್ನ ಬಿಟ್ಟಿರ್ತಾರೆ ಸಹಚರನ್ನ. ರೇಖಮಯ್ಯ ಪೊಲೀಸ್ ವಾಲಂಟಿಯರ್ ತಗೊಂಡಿರ್ತಾರೆ, ರೇಖಮಯ್ಯ ಅಂತ
ಮತ್ತೆ ಮುದ್ದು ಸೀನು ಡಬಲ್ ಶೂಟರ್ ಶೂಟರ್ ಭಾರಿ ಶೂಟರ್ ಅವಯ್ಯ. ಹೀಗೆ ಹಲವಾರು ಸುಮಾರು ಜನ ಇದರಲ್ಲಿ ತಂತ್ರಜ್ಞಾನನೂ ಉಪಯೋಗಿಸಿರ್ತಾರೆ. ಕೆಲವೊಂದು ಇಂಜಿನಿಯರ್ ಸ್ಟೂಡೆಂಟ್ಸ್, ಸಿವಿಲ್ ಇಂಜಿನಿಯರ್ಸ್, ಈ ಟೆಕ್ನಾಲಜಿ ಓದಿರೋ ಹುಡುಗರು ಪಟೇಲ್ ಡ್ರೈವರ್ನ ಮುಸ್ಲೇಬೇಕು. ಇಷ್ಟೇವರೆಗೂ ನಾವು ಇರಬಾರ್ದು, ಇದ್ದುದು ವೇಸ್ಟ್ ಆಗುತ್ತೆ. ಅವರ ಮದ್ದಸರು ಸೂರ್ಯನ ರೆಡ್ಡಿ, ಕನಮಕು ಚನ್ನರೆಡ್ಡಿ ಫ್ಯಾಮಿಲಿಗಳು ಹೇಗೆ ಭೂಮಿ ಮೇಲೆ ಇಲ್ವೋ ಇವರ ಫ್ಯಾಮಿಲಿ ಸಹ ಇಲ್ಲಿಗೆ ಖತಮ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಬಹಳಷ್ಟು ರೂಪಿಸಿರ್ತಾರೆ. ಹಾಗಾಗಿ ಈ ಒಂದು 30 ವರ್ಷದ ಧೈರ್ಯತ್ವ ಬಟಾಲ್ ರವಿ ಅವರ ಹತ್ಯೆಯಲ್ಲೇ ಮುಗಿದೋಗುತ್ತೆ. ಸೂರ್ಯನಡ್ಡಿ ಅವರು ಹೇಗೆ ಸತ್ತಾರೆ ಅಂದ್ರೆ, ಪರಿಟಾಲ ರವಿಯನ್ನು ಮುಗಿಸಿದೀನಿ, ನನಗೆ ಇನ್ಯಾರು ಅಡ್ಡಿ ಇಲ್ಲ ಅಂತ ಬಹಳಷ್ಟು ಭಯ ಭಕ್ತಿ ಇಲ್ಲದೆ ಓಡಾಡಿರ್ತಾನೆ. ಜೈಲಲ್ಲಿ ಇರ್ತಾನೆ, ಬಟ್ ಹೊರಗಡೆ ಬಂದಿರ್ತಾರೆ, ಹೈದರಾಬಾದ್ ಅಲ್ಲೇ ಬಂದಿರ್ತಾರೆ, ಹೊರಗಡೆ ಬಂದಿರ್ತಾರೆ, ಪೆರೋಲ್ ಮೇಲೆ ಬಂದಿರ್ತಾರೆ. ಪೆರೋಲ್ ಮೇಲೆ ಬಂದ ವ್ಯಕ್ತಿ ನಿರ್ಭಯವಾಗಿ ಓಡಾಡುತ್ತಿರ್ಬೇಕಾದ್ರೆ ಎಲ್ಲರನ್ನ ಎದುರಿಸ್ಕೊಂಡು ಬೆಳೆಸ್ಕೊಂಡು ಮಾತಾಡ್ಬೇಕಾದ್ರೆ ಅವರ ಅನುಚರರೇ, ಅವರ ಸಹಪಾಠಿಗಳೇ, ಅವರ ಸಹಚಾರರೇ, ಫ್ರೆಂಡ್ಸ್ ಗುಂಡಿಕ್ಕಿ ಕೊಲ್ತಾರೆ. ಕಾರಣಕ್ಕೆ ದುಡ್ಡಿನ ವ್ಯವಹಾರ, ದುಡ್ಡು ಕೊಟ್ಟಿರೋದು, ಭಾರಿ ಭಾರಿ ಡೀಲಿಂಗ್ಗಳು, ಹೀಗೆ ಅವರವರ ಅನುಚರರೇ ಅವರವ್ರನ್ನ ಮುಕ್ತಿ ಮಾಡಲಿಕ್ಕೆ ಸಹಚರೇ ನಾಂದಿ ಆಡ್ತಾರೆ. ಹಾಗಾಗಿ ರಾಯಲಸೀಮೆ, ಈ ಒಂದು ಅನಂತಪುರ, ಕರ್ನೂಲು, ಚಿತ್ತೂರು, ಈ ಡಿಸ್ಟ್ರಿಕ್ಟ್ಗಳಿಗೆ ರಕ್ತ ಚರಿತ್ರೆ ಮಾಯವಾಯ್ತು ಇಲ್ಲಿ. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.